125ನೇ ಸಿನಿಮಾ ವೇದ. ಸೊ ನೋಡಿ, ಆನಂದಿಂದ ಹಿಡಿದು 1986 2022 ಶಿವಣ್ಣ, ಅಷ್ಟೂ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಕೊ ಬಂದಿದ್ದೀರಾ. 125ನೇ ಸಿನಿಮಾ ಈ ವೇದ ನಿಮ್ಗೊಂಥರ ತುಂಬ ಇಂಪಾರ್ಟೆಂಟ್, ಯಾಕಂದ್ರೆ ಗೀತಾ ಪಿಕ್ಚರ್ಸ್ ಅವ್ರ ಕಡೆಯಿಂದ ನಿಮ್ಮದೇ ಪ್ರೊಡಕ್ಷನ್ ಹೌಸ್, ಇದ್ರ ಬಗ್ಗೆ ಹೇಳೋದೇ ಅದೇ ಸರ್? ನಿಜವಾಗ್ಲು, ಯಾಕಂದರೆ ಏನಂತೀವಿ, ತಿರ್ಗಾ ಹೋಮ್ ಪ್ರೊಡಕ್ಷನ್, ಯಾಕಂದರೆ ತಾಯಿ ಅವ್ರು ಮಾಡ್ತಿದ್ರು. ಇವಾಗ ನೆಕ್ಸ್ಟು ನಮ್ಮದೇ ಓನ್ ಪ್ರೊಡಕ್ಷನ್ ಮಾಡಿ ಅದು 125 ಸಿನಿಮಾ ಆಗೋದಿದೆ. ಅದು ಒಂದು, ಯಾಕಂದ್ರೆ ಈ ಸಿನಿಮಾ ಫಸ್ಟ್ ಯಾರೋ ಮಾಡಬೇಕಂತಿತ್ತು ಪಾಪ, ಅವರು ಕಾರಣಾಂತರದಿಂದ ಮಾಡಲಿಲ್ಲ. ಅವ್ರನ್ನು ಕೇಳ್ತಿದ್ದೆ ಪರವಾಗಿಲ್ಲ ಸರ್ ನಾವು ಮಾಡ್ಬೋದು ಅಂತ. ಅವರು ತುಂಬ ಧಾರಾಳತನವಾಗಿ ಇಬ್ಬರು ಪ್ರೊಡ್ಯೂಸರ್ಸ್ ಹೋಗ್ತಾರೆ ಪಿಕ್ಚರ್, ಬಟ್ ಅವರು ಇಲ್ಲ ಅಣ್ಣ ನೀವೇ ಮಾಡಿ ಅಂತ. ಅವರು ತುಂಬ ಹೃದಯದಿಂದ, ಅದಕ್ಕೆ ಪಿಕ್ಚರ್ ಶೂಟಿಂಗ್ ತುಂಬ ಸ್ಮೂತಾಗಿ ನಡೆದಿದ್ದು. ಅವ್ರ ಮನಸ್ಸಲ್ಲೂ ಏನಾದರೂ ಏನೇ ನಮ್ಮ ಕೋಚೋಗಿ ಕದ್ಬಿಟ್ಟಲ್ಲ ಅಂದಿದ್ರೆ ಸ್ವಲ್ಪ ನಮಗೂ ಕಷ್ಟ ಆಗೋದು, ಅಪವಾದಗಳು ಬೇರೆ ಬರೋದು. ಬಟ್ ನಿಜವಾಗಿ ಕೇಳಿದ ತಕ್ಷಣ ನಾನು ಮಾಡ್ತೀನಿ, ನಿಮ್ಮದು ಬೇರೆ ಸಿನಿಮಾ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡಿ ಅಂತ ಹೇಳ್ಬಿಟ್ಟು ನಾನು ಅವ್ರು ನಮ್ಗೆ ಕೊಟ್ಟಿದ್ದು ಭಾಳ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇಬ್ಬರು ಪ್ರೊಡ್ಯೂಸರ್ಸ್ಗಳು. ಅದಾದಮೇಲೆ ನಾವು ನಮ್ಮ ಸಿನಿಮಾ ಬ್ಯಾನರ್ ಅಂತ ಬಂದಾಗ ನಮ್ಮ ತಾಯಿ ಬ್ಯಾನರ್ ಜ್ಞಾಪಕ ಬಂತು. ಇಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂ ಇರ್ಬೋದು, ಪ್ರೊಡಕ್ಷನ್ ನಡೆಸೋ ರೀತಿ ಇರ್ಬೋದು, ಗೀತಾ ಅವರು ಅಷ್ಟೊಂದು ಭಾಳ ಅದ್ಭುತವಾಗಿ ಎಲ್ಲರ ಜೊತೆಲೂ ಆ ಕೋಆರ್ಡಿನೇಷನ್ ಇರ್ಬೋದು, ಡೈರೆಕ್ಟರ್ ಜೊತೆಲಿ, ಟೆಕ್ನಿಕಲ್ ಟೀಮ್ ಜೊತೆಲಿ ಯಾವ್ಯಾವ ರೀತಿ ಬೇಕು ಅನ್ನೋದನ್ನ ಭಾಳ ಇಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡ್ದೇ ಸೆಟ್ ಬೇಕಾದಾಗ ಸೆಟ್ಟು, ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡೋದು, ಬೆಂಗಳೂರಲ್ಲಿ ಟ್ರಿವಾಂಡ್ರಮ್ ಮಾಡೋದು. ಸೊ ಸಾಕಷ್ಟು ಏನೇನು ಬೇಕೋ ಸಿನಿಮಾಗೆ ಅಷ್ಟು ಇದಾಗಿದೆ. ಬಟ್ ಪಕ್ಕ ಅಪ್ಪಟ್ಟ ಎಲ್ಲರೂ ಕನ್ನಡ ಆ್ಯಕ್ಟ್ರೆಸ್ಸೇ ಮಾಡಿರೋದು, ಯಾರು ಬೇರೆ ಲ್ಯಾಂಗ್ವೇಜ್ ಪೀಪಲ್ಸ್ ನೋಡೋಕ್ಕೆ ಅಲ್ಲ, ಎಲ್ಲ ಕನ್ನಡದವರೇ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.